ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. KS ಪ್ರಿಲಿಮಿನರಿ ಸಿದ್ಧತೆ ಭಾಗ 122. ಇಂದಿನಿಂದ ಭೂಗೋಳ ವಿಷಯವನ್ನು ಎತ್ಕೊಳ್ತಾ ಇದ್ದೀವಿ. ಭೂಗೋಳದಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಳುವಂಥ ಅಂಶವನ್ನು ತೆಗೆದುಕೊಂಡಿದ್ದೀವಿ, ಅಂದರೆ ಕರೆಂಟ್ ಟಾಪಿಕ್ಸ್ ಯಾವುದು ಅದರಲ್ಲಿರುವಂಥದ್ದು. ಸೊ ಹೀಗಾಗಿ ಮೊದಲು ಈ ಭೂಗೋಳದ ಪ್ರಚಲಿತ ವಿದ್ಯಮಾನಗಳನ್ನು ಮುಗಿಸಿ ಆಮೇಲೆ ಉಳಿದ ವಿಷಯಗಳಿಗೆ ಬರ್ತೀವಿ. ವಿದ್ಯಾರ್ಥಿಗಳು ತಾವು ಇದನ್ನು ಗಮನಿಸ್ಬೋದು. ಸೊ ಇಂದಿನ ಟಾಪಿಕ್ಕನ್ನು ನಾವು ನಗರೀಕರಣ ಅಳುವಂಥ ಅಂಶವನ್ನು ತೆಗೆದುಕೊಂಡಿದ್ದೀವಿ. ಮೊದಲನೇದಾಗಿ ನಗರೀಕರಣ ಅಂದರೆ ಏನು, ನಗರೀಕರಣದ ಅರ್ಥ ಅಂದರೆ ಸಾಮಾನ್ಯವಾಗಿ ನಾವು ಈ ಆರ್ಥಿಕವಾಗಿ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ನಗರೀಕರಣದ ಅಂಶ ಸಾಕಷ್ಟಿದೆ, ನಗರೀಕರಣ ಸಾಕಷ್ಟು ಹೆಚ್ಚಾಗಿದೆ. ಅದೇ ರೀತಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂದರೆ ಬಡ ರಾಷ್ಟ್ರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೂ ಸಹ ಈ ನಗರೀಕರಣ ಪ್ರಕ್ರಿಯೆ ಸಾಕಷ್ಟು ತ್ವರಿತಗತಿಯಲ್ಲಿ ಮುಂದುವರೆದಿದೆ. ಹಾಗಾದ್ರೆ ನಗರೀಕರಣ ಅಂದರೆ ಏನು? ನಗರೀಕರಣ ಅನ್ನುವಂಥದ್ದು ಗ್ರಾಮೀಣ ಜೀವನದಿಂದ ನಗರ ಜೀವನಕ್ಕೆ ಮಾರ್ಪಡುವ ಒಂದು ವಿದ್ಯಮಾನ ಅಂತ ಹೇಳ್ಬೋದು. ಅಂದರೆ ಸಾಂಪ್ರದಾಯಿಕ ಜೀವನ ಶೈಲಿ ಗ್ರಾಮೀಣ ಬದುಕಿನಿಂದ ಹೆಚ್ಚು ತ್ವರಿತಗತಿಯ ಆರ್ಥಿಕ ಮೂಲ ಅಂಶಗಳನ್ನು ಹೊಂದಿರುವಂತಹ ನಗರವಾಗಿ ಮಾರ್ಪಡುವ ಒಂದು ಪ್ರಕ್ರಿಯೆ. ಹಾಗಾದರೆ ಇವೆರಡರ ಭಿನ್ನತೆ ಏನು ನಗರ ಮತ್ತು ಹಳ್ಳಿಗಳಿಗೆ? ಸಾಮಾನ್ಯ ಶಬ್ದಗಳಲ್ಲಿ ಈ ರೀತಿ ಹೇಳ್ಬೋದು, ನಗರ ಅಂತಂದರೆ ಮೂರು ಅಂಶಗಳು ಬಹಳ ಮುಖ್ಯ ಅಲ್ಲಿ. ಒಂದು ಯಾವುದೇ ಒಂದು ಪ್ರದೇಶವನ್ನು ಪಟ್ಟಣ ಅಥವಾ ನಗರ ಅಂತ ನಾವು ಕರೀಲಿಕ್ಕೆ, ಒಂದು ಜನಸಂಖ್ಯೆಯ ಸಾಂದ್ರತೆ ಸಾಕಷ್ಟು ಹೆಚ್ಚಿಗೆ ಇರುತ್ತೆ. ಒಂದು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 389 400ಕ್ಕಿಂತ ಹೆಚ್ಚಿಗೆ ಇದ್ದರೆ ಅದಕ್ಕೆ ನಗರ ಅಂತ ಕರೀತಾರೆ. ಎರಡನೇದಾಗಿ ಆ ಯಾವುದೇ ಪಟ್ಟಣ ಅಥವಾ ನಗರದಲ್ಲಿ ವೃತ್ತಿ ಕಸುಬು ಅಥವಾ ವೃತ್ತಿಗಳ ಅಂಶ ಅಂದರೆ ಕೃಷಿಯೇತರ ಆದಾಯ ಹೆಚ್ಚಾಗಿ 75% ವೃತ್ತಿಗಳು ಕೃಷಿಯೇತರ ರೂಪವನ್ನು ಹೊಂದಿದ್ದರೆ ಸ್ವರೂಪವನ್ನು ಹೊಂದಿದ್ದರೆ ಅದಕ್ಕೂ ಸಹ ನಗರ ಅಥವಾ ಪಟ್ಟಣ ಅಂತೇಳಿ ಕರಿತೀವಿ ನಾವು. ಸಾಮಾನ್ಯ ಹಳ್ಳಿಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಅಂಶಗಳೇ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಗರಗಳಲ್ಲಿ ಕೃಷಿಯೇತರ ಅಂಶ ವೃತ್ತಿಗಳು ಕಸುಬುಗಳು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಅದು ಎರಡನೇ ಅಂಶ. ಇನ್ನು ಮೂರನೇದಾಗಿ ಸರ್ಕಾರವೇ ಒಂದು ಪ್ರದೇಶವನ್ನು ಪಟ್ಟಣ ಅಥವಾ ಒಂದು ನಿರ್ದಿಷ್ಟ ನಗರ ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸ್ಬೋದು. ಸೊ ಈ ಮೂರು ಅಂಶಗಳ ಆಧಾರದ ಮೇಲೆ ನಾವು ನಗರ ಅಂತೇಳಿ ಕರಿತೀವಿ. ಇನ್ನು ನಗರೀಕರಣಕ್ಕಿರುವಂತಹ ಕಾರಣಗಳು ಯಾವ್ಯಾವುದು? ಮುಖ್ಯವಾಗಿ ಆರ್ಥಿಕ ಕಾರಣಗಳು. ಉದಾಹರಣೆಗೆ ನಾವು ಈ ನಗರೀಕರಣ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪ್ರಾರಂಭವಾದದ್ದು ಆಧುನಿಕ ದೃಷ್ಟಿಕೋನದಲ್ಲಿ ಯುರೋಪ್ನಲ್ಲಿ ಸಾಮಾನ್ಯವಾಗಿ ವಾಣಿಜ್ಯ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಈಗ ಲಂಡನ್, ಪ್ಯಾರಿಸ್, ಬರ್ಲಿನ್ ಮುಂತಾದ ನಗರಗಳು ಏನು ತ್ವರಿತಗತಿಯಲ್ಲಿ ವಿಸ್ತಾರ ಹೊಂದಿ ನಗರೀಕರಣ ಪ್ರಕ್ರಿಯೆಗೆ ಒಳಪಟ್ಟವು. ಈ ಎಲ್ಲ ಒಳಪಡಲಿಕ್ಕೆ ಕಾರಣ ಅಂತಂದರೆ ಅಲ್ಲಿ ಇರುವಂತಹ ಆರ್ಥಿಕ ಕಾರಣ, ಅಂದರೆ ಇಂಡಸ್ಟ್ರಿಗಳು, ಕೈಗಾರಿಕೆಗಳು. ಆ ಕೈಗಾರಿಕೆಗಳಲ್ಲಿ ಏನು ಹೆಚ್ಚು ಉತ್ಪಾದನೆ, ಹೆಚ್ಚು ಲಾಭದಾಯಕ ಅಂಶಗಳು, ಹೆಚ್ಚು ಲಾಭದಾಯಕ ವೃತ್ತಿಗಳನ್ನು ಅರಸಿಕೊಂಡು ಹೋಗುವಂಥ ಅಂಶ. ಸೊ ಹೀಗಾಗಿ ಆ ಆರ್ಥಿಕ ಕಾರಣಗಳು ಏನಾಯಿತು ನಗರೀಕರಣಕ್ಕೆ ಮುಖ್ಯ ಅಂಶ ಅಂತೇಳಿ ಕರಿಬೋದು. ಇವತ್ತಿಗೂ ಸಹಿತ ದೊಡ್ಡ ನಗರಗಳು ಹೆಚ್ಚೆಚ್ಚು ಆರ್ಥಿಕ ಅಂಶಗಳಿಂದ ಪ್ರಬಲವಾಗಿರುತ್ತೆ. ಆ ಆರ್ಥಿಕ ಅಂಶಗಳ ಆಧಾರದ ಮೇಲೆ ಏನಾಗುತ್ತೆ ನಗರೀಕರಣ ಉಂಟಾಗುತ್ತೆ, ಆರ್ಥಿಕ ಕಾರಣಗಳು ಅಂತ ಇಟ್ಕೊಳ್ಬೋದು. ಇನ್ನು ಶೈಕ್ಷಣಿಕ ಕಾರಣಗಳು, ಹೆಚ್ಚಿನ ಉನ್ನತ ವ್ಯಾಸಂಗ, ಹೆಚ್ಚಿನ ಅಭ್ಯಾಸ, ಹೆಚ್ಚಿನ ಅಧ್ಯಯನ ಮುಂತಾದ ಅಂಶಗಳಿಂದ ಏನಾಗುತ್ತೆ ಒಂದು ಪ್ರದೇಶ ನಗರವಾಗಿ ಮಾರ್ಪಡ್ಬೋದು. ಇದೂ ಸಹ ನಗರೀಕರಣ ಪ್ರಕ್ರಿಯೆಗೆ ಕಾರಣವಾದ ಅಂಶಗಳು. ಇನ್ನು ಮೂರನೇದಾಗಿ ಸಾಂಸ್ಕೃತಿಕ ಕಾರಣ, ಉಳಿದ ಯಾವುದೇ ಅಂಶ ಇರ್ಬೋದು, ಧಾರ್ಮಿಕ ಅಂಶಗಳು, ಉಳಿದೆಲ್ಲ ಅಂಶಗಳು ಇರ್ಬೋದು, ಅದಕ್ಕೆ ನಾವು ಸಾಂಸ್ಕೃತಿಕ ಕಾರಣ ಅಂತ ಕರಿತೀವಿ. ಅಂದರೆ ಜೀವನ ಶೈಲಿಯೂ ಸೇರಿ ಏನಾಗುತ್ತೆ ಅದು ಸಾಂಸ್ಕೃತಿಕ ಕಾರಣಗಳಾಗುತ್ತೆ. ಸೊ ಹೀಗೆ ಒಂದು ಹಳ್ಳಿಯ ಪ್ರದೇಶ ನಗರವಾಗಿ ಮಾರ್ಪಡುವಂತಹ ಒಂದು ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸಾಮಾನ್ಯವಾಗಿ ನಾವು ಮೂರು ಕಾರಣಗಳನ್ನು ಇಡ್ಬೋದು. ಇನ್ನು ನಗರದ ವಿಶೇಷತೆಗಳು, ಅಂದರೆ ಯಾವುದೋ ಒಂದು ನಗರ ಒಂದು ವಿಶೇಷ ವೃತ್ತಿಗಾಗಲಿ ಅಥವಾ ಅದರದ್ದೇ ಆದ ಒಂದು ಸ್ವಂತಿಕೆಗಾಗಲಿ ಪ್ರಖ್ಯಾತವಾಗುತ್ತೆ, ಜನಪ್ರಿಯತೆ ಪಡೆಯುತ್ತೆ, ಅದಕ್ಕಾಗಿ ಅದನ್ನು ಗುರುತು ಹಾಕ್ತಾರೆ, ಐಡೆಂಟಿಫೈ ಮಾಡ್ತಾರೆ ಜನ. ಸೊ ಅಂತಹ ನಗರಗಳನ್ನು ನಾವು ಕೆಲವೊಂದು ವಿಂಗಡಣೆ ಮಾಡ್ಬೋದು. ಕೈಗಾರಿಕೆಗಳೇ ಹೆಚ್ಚಾಗಿದ್ದರೆ ಅದಕ್ಕೆ ಕೈಗಾರಿಕಾ ನಗರಗಳು, ಉದಾಹರಣೆಗೆ ಮುಂಬೈ ಅಥವಾ ಇದು ಯಾವುದು ಬೀಜಿಂಗ್. ಅದೇ ರೀತಿ ಆಡಳಿತಾತ್ಮಕ ನಗರಗಳು, ಅಂದರೆ ಆಡಳಿತ ಕಚೇರಿಗಳು ಸಾಕಷ್ಟಿದ್ದು ಆ ನಗರದ ಪ್ರಾಧಾನ್ಯ ಗುರುತು ಆಡಳಿತ ಅಂಶವಾಗಿದ್ದರೆ ಅದಕ್ಕೆ ಆಡಳಿತಾತ್ಮಕ ನಗರಗಳು, ಉದಾಹರಣೆಗೆ ನವದೆಹಲಿ.
ನವದೆಹಲಿಯಲ್ಲಿ ಹೆಚ್ಚಾಗಿ ಪಾರ್ಲಿಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಇದೆ. ಹೀಗಾಗಿ ನಾವು ಆಡಳಿತಾತ್ಮಕ ನಗರಗಳು ಅಂತೇಳಿ ಕರಿತೀವಿ. ಇನ್ನು ಮೂರನೇದಾಗಿ ಧಾರ್ಮಿಕ ನಗರಗಳು, ಧಾರ್ಮಿಕ ಅಂಶ. ಈ ಭಕ್ತಾದಿಗಳು ಅಥವಾ ಪ್ರವಾಸಿಗಳು ಹೋಗುವಂಥ ಕೇಂದ್ರಗಳು, ಉದಾಹರಣೆಗೆ ಬನಾರಸ್, ಅಜ್ಮೀರ್, ಇವೆಲ್ಲ ಧಾರ್ಮಿಕ ನಗರಗಳು. ಇದರ ಹೊರತಾಗಿ ವಾಣಿಜ್ಯ ನಗರಗಳು, ಕೈಗಾರಿಕೆಗಳು ಪೂರ್ತಿ ಇರಲಿಕ್ಕಿಲ್ಲ, ಉಳಿದ ಇದು ಇರ್ಬೋದು. ಅಂದರೆ ವಾಣಿಜ್ಯ ನಗರ, ಉದಾಹರಣೆ ಹುಬ್ಬಳ್ಳಿ, ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅಂತ ಹೇಳ್ಬೋದು. ಹೀಗೆ ಇನ್ನು ಸಾಂಸ್ಕೃತಿಕ ನಗರ ಮೈಸೂರು ಅಂತ ಕರೀತಾರೆ. ಹೀಗೆ ಆ ನಗರದ ವಿಶೇಷತೆ ಅಲ್ಲಿಯ ಒಂದು ಅಂಶದಿಂದ ಗುರುತಿಸಲ್ಪಡುತ್ತೆ, ಅದನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಈ ನಗರೀಕರಣ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮತ್ತು ಹೆಚ್ಚಿನ ವಿವರ ಮುಂದಿನ ಸಂಚಿಕೆಯಲ್ಲಿ ಬರಲಿದೆ.